Hello, Snaitare. Kannada Mystery Info Channel Ge Nimagellarigu Swagata. Ivattina videodalli nanu Shutter Movie na explain martini. Idu 2004 ralli release aada Thai Supernatural Horror Film. Thailand ralli idu atyanta janapriyavadanta movie. Adadmele 2008 ralli idanna English ge same name alli remake madalagide. 2010 ralli Click hesarinalli Hindi alli kuda remake madalagide. ನಾನಿವತ್ತು 2008 ರಲ್ಲಿ ರಿಲೀಸ್ ಆದ ಇಂಗ್ಲಿಷಲ್ಲಿ ರಿಮೇಕ್ ಆದ ಶಟರ್ ಮೂವಿನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಹೆಚ್ಚೇನು ಟೈಮ್ ವೇಸ್ಟ್ ಮಾಡದೆ ಸೀದಾ ಕತೆ ಕಡೆ ಹೋಗೋಣ. ಮೂವಿ ಸ್ಟಾರ್ಟಿಂಗಲ್ಲಿ ನಮಗೆ ಆಗತಾನೆ ಮದುವೆಯಾದ ಒಬ್ಬ ಕಪಲ್ನ ತೋರಿಸ್ತಾರೆ. ಅವರ ಹೆಸರು ಬೆನ್ ಆಗಿ ಜೇನ್ ಅಂತ. ಮದುವೆಯಾದ ದಿನವೇ ಅವರು ನ್ಯೂಯಾರ್ಕಿಂದ ಜಪಾನ್ಗೆ ಹೊರಡ್ತಾರೆ. ಅದಕ್ಕೆ ಎರಡು ರೀಸನ್ ಇದೆ. ಒಂದು, ಅವರ ಮದುವೆ ಲೈಫ್ನ ಎಂಜಾಯ್ ಮಾಡಲಿಕ್ಕೆ. ಎರಡನೇದು, ಬೆನ್ಗೆ ಫೋಟೋಗ್ರಾಫರ್ ಆಗಿ ಜಪಾನ್ನ ಒಂದು ಕಂಪ್ನಿಯಲ್ಲಿ ಕೆಲಸ ಸಿಕ್ಕಿರುತ್ತೆ. ಸೊ ಅವರಿಬ್ಬರು ತಮ್ಮ ಮುಂದಿನ ಲೈಫ್ನ ಸಂತೋಷದಿಂದ ಕಳೆಯಲು ಜಪಾನ್ಗೆ ಹೋಗ್ತಾರೆ. ಜಪಾನ್ಗೆ ಬಂದ ನಂತರ ಅಲ್ಲಿಂದ ಅವರಿವರ ಮನೆಗೆ ಹೋಗೋಷ್ಟರಲ್ಲಿ ಕತ್ತಲಾಗಿರುತ್ತೆ. ಕತ್ತಲಾದರೂ ಪರವಾಗಿಲ್ಲ, ನಾವು ಹೋಗುವಂತ ಇಬ್ಬರು ಕಾರಲ್ಲಿ ಹೊರಡ್ತಾರೆ. ಅವರಿಗೆ ಆ ಊರು ಹೊಸದಾಗಿದ್ದರಿಂದ ಬೆನ್ ಮ್ಯಾಪ್ ಓಪನ್ ಮಾಡಿ ಜೇನ್ಗೆ ದಾರಿ ಹೇಳ್ತಿರ್ತಾನೆ. ಹಾಗೆ ಮಧ್ಯೆ ಮಧ್ಯೆ ತಮ್ಮ ಲೈಫ್ ಬಗ್ಗೆ ಮಾತಾಡ್ತಾ ಹೊರಗಿನ ಕತ್ತಲ ಬಯಲದೆ ಆರಾಮಾಗಿ ಹೋಗ್ತಿರ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಕಾರು ರಾಜಾರೋಷವಾಗಿ ಜಪಾನ್ನ ದಟ್ಟವಾದ ಕಾಡುಗಳ ಮಧ್ಯಿರುವ ಸಣ್ಣ ದಾರಿನ ಹಾದು ಹೋಗುವುದನ್ನು ತೋರಿಸ್ತಾರೆ. ಕಾರಿಂದ ಹೊರಗೆ ನೋಡಿದರೆ ಎಂಥವರಿಗಾದರೂ ಭಯ ಆಗ್ತದೆ. ಹಾಗಿತ್ತು ಆ ದಾರಿ. ಹಾಗೆ ಮಾತಾಡ್ತಾ ಹೋಗ್ತಿರುವಾಗ ಜೇನ್ ದಾರಿ ಮಧ್ಯೆ ನಿಂತಿರೋ ಒಂದು ಹುಡುಗಿನ ನೋಡ್ತಾಳೆ. ಖಾಲಿ ರೋಡ್ ಆಗಿದ್ದರಿಂದ ಅವಳು ಮ್ಯಾಕ್ಸಿಮಮ್ ಸ್ಪೀಡಲ್ಲಿದ್ದ ಕಾರಣ ಅವಳಿಗೆ ಕಂಟ್ರೋಲ್ ಸಿಗದೆ ಆ ಹುಡುಗಿಗೆ ಉದ್ದಿ ರೋಡ್ ಕೆಳಗಿರುವ ಮರಕ್ಕೆ ಗುದ್ದಿ ಬಿಡ್ತಾಳೆ. ಇವರಿಗೇನು ಹೆಚ್ಚು ಪೆಟ್ಟಾಗುವುದಿಲ್ಲ. ಆ ಹುಡುಗಿಗೆ ಏನಾಯ್ತಂತ ಚೆಕ್ ಮಾಡೋಕ್ಕೆ ಸೀದಾ ರೋಡ್ ಹತ್ತಿರ ಹೋಗ್ತಾರೆ. ಆದರೆ ಅಲ್ಲಿ ಯಾರೂ ಕೂಡ ಇದ್ದಿರುವುದಿಲ್ಲ. ಗಾಡಿ ಹೊಡೆದ ಫೋರ್ಸ್ಗೆ ದೂರ ಹೋಗಿ ಬಿದ್ದಿರ್ಬೋದಂತ ಎಲ್ಲ ಕಡೆ ಹುಡುಕ್ತಾರೆ. ಆದರೆ ಎಲ್ಲೂ ಕೂಡ ಯಾರೂ ಕೂಡ ಇದ್ದಿರುವುದಿಲ್ಲ. ಇನ್ನು ಇಲ್ಲಿದ್ರೆ ಅಪಾಯ ಅಂತ ಹೇಳಿ ಗಾಡಿ ತೆಗೆದು ಸೀದಾ ಮನೆ ಕಡೆ ಹೋಗ್ತಾರೆ. ಆ ಹುಡುಗಿ ವಿಷಯದಲ್ಲಿ ಏನಾದರೂ ಪೊಲೀಸ್ ಕೇಸ್ ಆಗುತ್ತೇನೋ ಅಂತ ಅವರು ತುಂಬ ಭಯಪಡ್ತಾರೆ. ಎರಡು ದಿನಗಳ ಕಾಲ ಅದರ ಯಾವ ಸುದ್ದಿ ಕೂಡ ಇವರ ಹತ್ತಿರ ಬರುವುದಿಲ್ಲ. ಎಲ್ಲ ನಾರ್ಮಲ್ ಆಯಿತು ಅಂತ ನಿಟ್ಟುಸಿರು ಬಿಡ್ತಾರೆ. ಎಂದಿಂತರ ಅವ್ರ ಲೈಫ್ನ ಡೈಲಿ ಕೆಲಸನ ಮಾಡಿಕೊಂಡು ಆರಾಮಾಗಿರ್ತಾರೆ. ಆಕ್ಸಿಡೆಂಟ್ ಆದ ಸಮಯದಲ್ಲಿ ಬೆನ್ನ ಕುತ್ತಿಗೆಗೆ ಪೆಟ್ಟು ಬಿದ್ದಿರುತ್ತೆ. ಜಾಸ್ತಿಯೂ ಗಾಯ ಆಗಿರಲ್ಲ, ಬಟ್ ಒಳಗಿಂದ ಪೇನ್ ಜಾಸ್ತಿ ಆಗಲಿಕ್ಕೆ ಶುರುವಾಗ್ತದೆ. ಮರುದಿನವೇ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡ್ತಾನೆ. ಡಾಕ್ಟರ್ ಅಂಥದ್ದೇನೂ ತೊಂದರೆ ಇಲ್ಲ, ಎಲ್ಲ ನಾರ್ಮಲ್ ಆಗಿದೆ, ಒಂದೆರಡು ದಿನ ರೆಸ್ಟ್ ತಗೊಳ್ಳಿ ಅಂತ ಹೇಳ್ತಾರೆ. ಅದಾದಮೇಲೆ ನರ್ಸ್ ಅವನನ್ನು ವೇಟ್ ಚೆಕ್ ಮಾಡೋಕ್ಕಂತ ಕರ್ಕೊಂಡು ಹೋಗ್ತಾಳೆ. ಚೆಕ್ ಮಾಡಿದಾಗ ಅವನ ವೆಯ್ಟ್ 120-150 ರೇಂಜ್ಗೆ ತೋರಿಸ್ತಿರ್ತದೆ. ಅಂದರೆ ಅವನ ವೆಯ್ಟ್ ಡಬಲ್ ಆಗಿರ್ತದೆ. ಅದನ್ನು ನೋಡಿ ಅವನಿಗೆ ಆಶ್ಚರ್ಯವಾಗ್ತದೆ. ಮಿಷಿನ್ ಏನಾದರೂ ಕೆಟ್ಟಿರ್ಬೋದಂತ ಸುಮ್ಮನಾಗ್ತಾನೆ. ಒಂದಿನ ಬೆನ್ ಹಾಗೆ ಜೇನ್ ಇಬ್ಬರು ಒಟ್ಟಿಗೆ ಫೋಟೋ ತೆಗೆಸ್ಕೊಳ್ತಿರ್ತಾರೆ. ನಂತರ ಆ ಫೋಟೋಸ್ನೆಲ್ಲ ಚೆಕ್ ಮಾಡಿದಾಗ ಎಲ್ಲ ಫೋಟೋಸ್ಗಳ ಹಿಂದೆ ಒಂದು ಆಕೃತಿಯನ್ನು ನೋಡ್ತಾರೆ. ಅದು ದೇವತ್ತರಿರುವ ಆಕೃತಿ. ಬೆನ್ ಅದನ್ನು ಸೀರಿಯಸ್ಸಾಗಿ ತಗೊಳ್ಳಲ್ಲ, ಆದರೆ ಜೇನ್ ಮಾತ್ರ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ತಾಳೆ. ಎರಡು ದಿನದ ಹಿಂದೆ ನಾವೊಂದು ಆಕ್ಸಿಡೆಂಟ್ ಮಾಡಿದ್ವಿ, ಅದರಲ್ಲಿ ಆ ಹುಡುಗಿ ಸತ್ತು ದೇವವಾಗಿ ನಮಗೆ ಕಾಡ್ತಿರ್ಬೋದಂತ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾಳೆ. ತಕ್ಷಣ ಜೇನ್ ಆ ಫೋಟೋಸ್ನೆಲ್ಲ ಬೆನ್ನ ಆಕ್ಸಿಡೆಂಟ್ ಸೀಕೋಗೆ ತೋರಿಸ್ತಾಳೆ. ಸೀಕೋ ಅದನ್ನು ನೋಡಿ ಇದ್ರ ಬಗ್ಗೆ ಜಾಸ್ತಿ ನನ್ನ ಬಾಯ್ಫ್ರೆಂಡ್ಗೆ ಗೊತ್ತಿದೆ, ಅವನ ಹತ್ರ ಕೇಳು ಅಂತ ಹೇಳ್ತಾಳೆ. ಅದಲ್ಲದೆ ನಾಳೆ ಅವನನ್ನು ಮೀಟ್ ಮಾಡಿಸ್ತೇನೆ ಅಂತ ಹೇಳ್ತಾಳೆ. ಆ ದಿನ ರಾತ್ರಿ ಜೇನ್ಗೆ ಆಕ್ಸಿಡೆಂಟ್ ಆದ ಹುಡುಗಿಯ ಬಗ್ಗೆ ಒಂದು ಕೆಟ್ಟ ಕನಸು ಬೀಳ್ತದೆ. ಆ ಹುಡುಗಿ ಆತ್ಮ ಬೆನ್ಗೆ ಕೂಡ ತೊಂದರೆ ಕೊಡ್ತದೆ. ಮರುದಿನ ಸೀಕೋ ಜೇನನ್ನು ತನ್ನ ಬಾಯ್ಫ್ರೆಂಡ್ನ ಆಫೀಸಿಗೆ ಕರ್ಕೊಂಡು ಹೋಗ್ತಾಳೆ. ಅವಳ ಬಾಯ್ಫ್ರೆಂಡ್ ಗೋಸ್ಟ್ ಫೋಟೋಸ್ಗಳಿಗೆ ಸಂಬಂಧಿತ ಒಂದು ಮ್ಯಾಗ್ಝಿನನ್ನು ನಡೆಸಿರ್ತಾನೆ. ಆಫೀಸಲ್ಲಿ ನಡೀತಿರೋ ವರ್ಕ್ಸ್ನ ಜೇನ್ ಗಮನಿಸ್ತಾಳೆ. ಅಲ್ಲಿರೋ ಪ್ರತಿಯೊಬ್ಬ ವರ್ಕರ್ಸ್ ಬ್ಲ್ಯಾಂಕ್ ಆಗಿರೋ ಒಂದು ಇಮೇಜ್ಗೆ ಫೋಟೋಶಾಪ್ ಮೂಲಕ ಗೋಸ್ಟ್ ಇಮೇಜನ್ನು ಎಡಿಟ್ ಮಾಡ್ತಿರ್ತಾರೆ. ಅದನ್ನು ನೋಡಿ ಜೇನ್ ಕೇಳ್ತಾಳೆ, ಇದೆಲ್ಲ ಸುಳ್ಳು ಅಂತ. ಅದಕ್ಕೆ ಅವನು ಹೇಳ್ತಾನೆ, ಇಲ್ಲಿ ಮಾಡ್ತಿರೋ ಫೋಟೋಸ್ ಎಲ್ಲ ಸುಳ್ಳು, ಆದರೆ ಆ ಥರ ಇರೋ ಎಲ್ಲ ಫೋಟೋ ಸುಳ್ಳು ಅಲ್ಲ ಅಂತ ಹೇಳ್ತಾನೆ. ಅವನು ತಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ತೆಗೆದ ಅದರ ಹಿಂದೆ ಗೋಸ್ಟ್ ಆಕೃತಿರೋ ಒಂದು ಫೋಟೋನ ತೋರಿಸ್ತಾನೆ. ಇದು ರಿಯಲ್ ಫೋಟೋ, ಇದನ್ನು ನಾನು ಸ್ಟಾರ್ಟಿಂಗಲ್ಲಿ ಮ್ಯಾಗ್ಝಿನಲ್ಲಿ ಹಾಕಿದ್ದೆ, ಭಾಳಷ್ಟು ಇಟ್ಟಾಗಿತ್ತು, ಅದಕ್ಕೆ ಆವತ್ತಿಂದ ಅದೇ ಥರ ಇರೋ ಫೇಕ್ ಫೋಟೋಸ್ನ ಮಾಡಿ ಹಣ ಮಾಡ್ತಿದ್ದೇನೆ ಅಂತ ಹೇಳ್ತಾನೆ. ಅದಲ್ಲದೆ ಜೇನ್ನ ಒಂದು ಸೀಕ್ರೆಟ್ ರೂಮ್ಗೆ ಕರ್ಕೊಂಡು ಹೋಗಿ ಅಲ್ಲಿರೋ ಫೋಟೋಸ್ನೆಲ್ಲ ತೋರಿಸಿ ಇದೆಲ್ಲ ರಿಯಲ್ ಫೋಟೋಸ್ ಅಂತ ಹೇಳ್ತಾನೆ. ಆ ಫೋಟೋಸ್ಗಳಲ್ಲಿ ಕಾಣಿಸ್ಕೊಳ್ಳೋದ್ರ ಮೂಲಕ ಆ ಗೋಸ್ಟ್ಗಳು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾವೆ ಅಂತ ಹೇಳ್ತಾನೆ. ತಾವು ಬಿಟ್ಟೋಗಿರೋ ಕೆಲವು ಆಸೆನ ಪೂರೈಸ್ಕೊಳ್ಳಿಕ್ಕೋಸ್ಕರ ಅದು ಮತ್ತೆ ಕಾಣಿಸ್ಕೊಳ್ತವೆ ಅಂತ ಹೇಳ್ತಾನೆ. ಅಲ್ಲಿಂದ ಹೊರಟು ಜೇನ್ ಟ್ರೈನಲ್ಲಿ ಹೋಗ್ತಿರುವಾಗ ಟ್ರೈನ್ನ ಗ್ಲಾಸಲ್ಲಿ ಅದೇ ಹುಡುಗಿ ಆತ್ಮನ ನೋಡ್ತಾಳೆ.
ಆ್ಯಂಡ್ ಜೇನ್ಗೆ ಕನ್ಫರ್ಮ್ ಆಗುತ್ತೆ ಆಕ್ಸಿಡೆಂಟ್ ಆದ ಹುಡುಗಿ ಆತ್ಮವಾಗಿ ತೊಂದರೆ ಕೊಡ್ತಿರೋದಂತ. ಜೇನ್ಗೆ ಮಾತ್ರ ಅಲ್ಲ, ಬೆನ್ಗೆ ಕೂಡ ಆ ಹುಡುಗಿ ಆತ್ಮ ತೊಂದರೆ ಕೊಡೋಕ್ಕೆ ಶುರು ಮಾಡ್ತದೆ. ಜೇನ್ ಬೆನ್ಗೆ ಕನ್ವಿನ್ಸ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾಳೆ ಅದೇ ಹುಡುಗಿ ಆತ್ಮ ನಮಗೆ ತೊಂದರೆ ಕೊಡ್ತಿದೆ ಎಂದು. ಆದರೆ ಅವನು ಅವಳ ಮಾತನ್ನು ನಂಬಲ್ಲ. ಆದರೆ ಒಂದಿನ ಬೆನ್ ತನ್ನ ಮನೆಯಲ್ಲಿ ಕೆಲಸ ಮಾಡ್ತಿದ್ದಾಗ ಕೋಣೆಯ ಮಧ್ಯೆ ಆ ಹುಡುಗಿ ಆತ್ಮನ ನೋಡ್ತಾನೆ. ಆ್ಯಂಡ್ ಅವನಿಗೆ ಜೇನ್ ಮಾತಿನ ಮೇಲೆ ನಂಬಿಕೆ ಬರುತ್ತೆ. ತಕ್ಷಣ ಅವರು ಮುರಾಸ್ ಹೆಸರಿನ ವ್ಯಕ್ತಿನ ಮೀಟ್ ಮಾಡಿ ತಮಗಾಗಿರೋ ಪ್ರಾಬ್ಲಮ್ಗಳ ಬಗ್ಗೆ ಹೇಳ್ತಾರೆ. ಮುರಾಸ್ ಆ್ಯಕ್ಚುಲಿ ಒಬ್ಬ ಗೋಸ್ಟ್ ಹಂಟರ್ ಆಗಿರ್ತಾನೆ. ಆ ಫೋಟೋಸ್ಗಳನ್ನೆಲ್ಲ ನೋಡಿ ಯಾವುದೋ ಒಂದು ಆತ್ಮ ನಿಮ್ಮ ಹಿಂದೆ ಬಿದ್ದಿದೆ, ನಿಮ್ಮ ಮೇಲಿನ ಆಸೆಯಿಂದ ಅದು ನಿಮ್ಮ ಜೊತೆ ಇರಲಿಕ್ಕೆ ಇಷ್ಟಪಡ್ತಿದೆ ಅಂತ ಹೇಳ್ತಾನೆ. ಈ ಮಧ್ಯೆ ಬೆನ್ನ ಫ್ರೆಂಡ್ ಆದ ಬ್ರೂನೋ ಹಾಗೆ ಆ್ಯಡಮ್ ಆತ್ಮದ ಕೈಯಿಂದ ಕೊಲೆ ಆಗ್ತಾರೆ. ಆದರೆ ಯಾಕೆ ಕೊಲೆ ಆಗ್ತಾರಂತ ನಿಮಗೆ ಈ ಮೂವಿಯ ಎಂಡಲ್ಲಿ ಗೊತ್ತಾಗ್ತದೆ. ಅದೇ ದಿನ ಜೇನ್ ಮನೆಗೆ ಬಂದು ಬೆನ್ ತನ್ನ ಆಫೀಸಲ್ಲಿ ಫೋಟೋಶೂಟ್ ಮಾಡಿದ ಕೆಲವು ಫೋಟೋಸ್ಗಳನ್ನು ನೋಡ್ತಾಳೆ. ಆ ಫೋಟೋಸ್ಗಳಲ್ಲಿ ಅವಳಿಗೆ ಆತ್ಮ ತೋರಿ ಬರ್ತದೆ. ಆಫೀಸ್ಗೆ ಹೋದರೆ ಅಲ್ಲಿರೋ ಪ್ರತಿಯೊಂದು ರೂಮ್ನ ಫೋಟೋ ತೆಗೆದರೆ ಆತ್ಮ ಕ್ಯಾಪ್ಚರ್ ಆಗ್ಬೋದಂತ ಸೀದಾ ಆಫೀಸ್ಗೆ ಹೋಗಿ ಕ್ಯಾಮರದಿಂದ ಫೋಟೋ ತೆಗಲಿಕ್ಕೆ ಮುಂದಾಗ್ತಾಳೆ. ಒಂದು ಫೋಟೋದಲ್ಲಿ ಅವಳು ಆತ್ಮನ ನೋಡ್ತಾಳೆ. ತಕ್ಷಣ ಅಲ್ಲಿಂದ ಹೊರಗೆ ಹೋಗಲು ಪ್ರಯತ್ನ ಪಡ್ತಾಳೆ. ಆವಾಗ ಗೋಡೆಯಲ್ಲಿದ್ದ ಫೋಟೋ ಒಂದು ಅವಳೆದುರು ಬೀಳ್ತದೆ. ಆ ಫೋಟೋದಲ್ಲಿ ಅವಳು ಆಕ್ಸಿಡೆಂಟ್ ಆದ ಹುಡುಗಿನ ಬೆನ್ ಜೊತೆ ನೋಡ್ತಾಳೆ. ತಕ್ಷಣ ಮನೆಗೆ ಹೋಗಿ ಬೆನ್ಗೆ ಆ ಫೋಟೋ ತೋರಿಸಿ ಆ ಹುಡುಗಿಗೂ ನಿನಗೂ ಏನು ಸಂಬಂಧ ಅಂತ ಕೇಳ್ತಾಳೆ. ಆವಾಗ ಬೆನ್ ತನ್ನ ಹಿಂದಿನ ಕಥೆನ ಹೇಳೋಕ್ಕೆ ಶುರು ಮಾಡ್ತಾನೆ. ಆಕ್ಸಿಡೆಂಟ್ ಆದ ಹುಡುಗಿ ಹೆಸರು ಮುಗ್ಯಾಮಿ ಅಂತ. ಸುಮಾರು ವರ್ಷಗಳ ಹಿಂದೆ ಅವಳು ಬೆನ್ನ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡ್ತಿದ್ಲು. ಹೋಗ್ತಾ ಹೋಗ್ತಾ ಅವರಿಬ್ಬರು ಪ್ರೀತಿಸೋಕೆ ಶುರು ಮಾಡಿದರು. ಆದರೆ ಅವಳಪ್ಪ ಅವರಿಬ್ಬರ ಪ್ರೀತಿನ ಅಕ್ಸೆಪ್ಟ್ ಮಾಡೋದಿಲ್ಲ. ಸ್ವಲ್ಪ ದಿನ ನಂತರ ಅವಳಪ್ಪ ತೀರಿ ಹೋಗ್ತಾರೆ. ಆವತ್ತಿಂದ ಅವಳು ಮೆಂಟಲಿ ಡಿಸ್ಟರ್ಬ್ ಆಗ್ತಾಳೆ. ಹಾಗೆ ಯಾವಾಗಲೂ ಡ್ರಿಂಕ್ಸ್ ಮಾಡೋಕ್ಕೆ ಶುರು ಮಾಡ್ತಾಳೆ. ಅದೇ ಒಂದು ಕಾರಣಕ್ಕೆ ನಾನು ಅವಳಿಂದ ದೂರ ಆದೆ ಅಂತ ಬೆನ್ ಹೇಳ್ತಾನೆ. ಹಾಗೆ ಜೇನ್ನ ಕನ್ವಿನ್ಸ್ ಮಾಡ್ತಾನೆ. ಮರುದಿನ ಅವರಿಬ್ಬರು ಮೆಗೋಮಿನ ಅಡ್ರೆಸ್ ಟ್ರೇಸ್ ಮಾಡಿ ಅವಳ ಮನೆಗೆ ಹೋಗಿ ನೋಡ್ತಾರೆ. ಅಲ್ಲಿ ಅವರಿಗೆ ಮೆಗೋಮಿಯ ಕೊಳೆತ ರೀತಿಯಲ್ಲಿದ್ದ ಶವ ಕಣ್ಣಿಗೆ ಬೀಳುತ್ತೆ. ಅವರು ಭಯದಿಂದ ಅಲ್ಲಿಂದ ಓಡಿ ಹೋಗ್ತಾರೆ. ಅದೇ ದಿನ ರಾತ್ರಿ ಮೆಗೋಮಿ ಆತ್ಮ ಬೆನ್ನನ್ನು ಕಾಡಲು ಶುರು ಮಾಡ್ತದೆ. ಬೆನ್ ಒಂದು ರೀತಿ ಹುಚ್ಚಂತರ ಕಿರುಚೋಕೆ ಶುರು ಮಾಡ್ತಾನೆ. ಆಗ ಜೇನ್ ಅವನನ್ನು ಬಿಟ್ಟು ಬಿಡುವಂತ ಕಿರುಚೋಕೆ ಶುರು ಮಾಡ್ತಾಳೆ. ಆಗ ಮೆಗೋಮಿ ಅವನನ್ನು ಬಿಟ್ಟು ಅಲ್ಲೇ ಮರೆಯಾಗಿ ಹೋಗ್ತಾಳೆ. ಮರುದಿನ ಅವರು ಮೆಗೋಮಿ ಶವನ ಒಳ್ಳೆ ರೀತಿಯಲ್ಲಿ ಸುಟ್ಟು ಎಲ್ಲ ಅಂತ್ಯಕ್ರಿಯೆ ಮಾಡಿ ಮುಗಿಸ್ತಾರೆ. ಹಾಗೆ ಅಲ್ಲಿಂದ ನ್ಯೂಯಾರ್ಕ್ ಸಿಟಿಗೆ ವಾಪಸ್ ಹೋಗ್ತಾರೆ. ಎಲ್ಲ ಪ್ರಾಬ್ಲಮ್ ದೂರ ಆಯ್ತಂತ ಖುಷಿ ಪಡ್ತಾರೆ. ಆದರೆ ಪ್ರಾಬ್ಲಮ್ ಶುರುವಾಗಿದ್ದೇ ಇಲ್ಲಿಂದ. ಒಂದಿನ ಜೇನ್ಗೆ ಬೆನ್ನ ರೂಮಲ್ಲಿರೋ ಒಂದು ಟ್ರಂಕಲ್ಲಿ ಮ್ಯಾಗೋಮಿ ಫೋಟೋಸ್ ಇರೋ ಒಂದು ಎನ್ವಲಪ್ ಸಿಗ್ತದೆ. ಅದಲ್ಲದೆ ಒಂದು ಕ್ಯಾಮರಾ ಕೂಡ ಸಿಗ್ತದೆ. ಅದರ ಮೆಮೊರಿ ಕಾರ್ಡನ್ನು ಲ್ಯಾಪ್ಟಾಪ್ ಒಳಗೆ ಹಾಕಿ ಅದರಲ್ಲಿರೋ ಒಂದು ವಿಡಿಯೋನ ನೋಡ್ತಾಳೆ. ಆ ವಿಡಿಯೋದಲ್ಲಿ ಬ್ರೂನೋ ಹಾಗೆ ಆ್ಯಡಮ್ ಇಬ್ಬರು ಕೂಡ ಮ್ಯಾಗೋಮಿನ ರೇಪ್ ಮಾಡ್ತಿರ್ತಾರೆ. ಆ್ಯಂಡ್ ಅದನ್ನು ಬೆನ್ ವಿಡಿಯೋ ಮಾಡ್ತಿರ್ತಾನೆ. ಅದನ್ನು ಕಂಡು ಜೇನ್ಗೆ ಶಾಕ್ ಆಗುತ್ತೆ. ಇಷ್ಟಕ್ಕೆಲ್ಲ ಕಾರಣ ಬೆನ್ ಅಂತ ಗೊತ್ತಾಗುತ್ತೆ. ಹಾಗೆ ಬ್ರೂನೋ ಮತ್ತು ಆ್ಯಡಮ್ ಯಾಕೆ ಸತ್ರು ಅಂತಲೂ ಗೊತ್ತಾಗುತ್ತೆ. ಬೆನ್ ಮನೆಗೆ ಬಂದ ತಕ್ಷಣ ವಿಡಿಯೋ ತೋರಿಸಿ ಇದರಲ್ಲಿ ಏನು ಅಂತ ಜೇನ್ ಕೇಳ್ತಾಳೆ. ಆವಾಗ ಬೆನ್ ಹೇಳ್ತಾನೆ, ಮೆಗೋಮಿ ನನಗೆ ಇಷ್ಟ ಇಲ್ಲದಿದ್ರು ಕೂಡ ನಾನು ಹೋದಲ್ಲಿ ಬಂದಲ್ಲಿ ಎಲ್ಲ ಕಡೆ ಟಾರ್ಚರ್ ಮಾಡ್ತಿದ್ಲು. ಅದಕ್ಕೆ ಫ್ರೆಂಡ್ಸ್ ಹತ್ರ ಹೇಳಿ ಅವಳನ್ನು ರೇಪ್ ಮಾಡೋ ಥರ ಮಾಡಿ ಅದರ ವಿಡಿಯೋ ಮಾಡಿ ಅವಳಿಗೆ ಬ್ಲ್ಯಾಕ್ ಮೇಲ್ ಮಾಡುವಂತಿದ್ದೆ. ಆದರೆ ಅದು ಏನೆಲ್ಲ ಆಗೋಯ್ತು, ಅವಳು ನಿಜವಾಗಿ ರೇಪ್ ಆಗಿ ಅದೇ ದುಃಖದಲ್ಲಿ ಅವಳು ಸೂಸೈಡ್ ಮಾಡಿಕೊಳ್ಳು ಅಂತ ಹೇಳ್ತಾನೆ. ಇದರಿಂದ ಜೇನ್ ತುಂಬ ಕೋಪಗೊಳ್ತಾಳೆ. ನಿನ್ನ ಜೊತೆ ನನಗಿರೋಕ್ಕಾಗಲ್ಲ, ಇರೋದು ಇಲ್ಲ ಅಂತ ಬೆನ್ನ ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಬೆನ್ನ ಅವಳನ್ನು ತಡಲಿಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಮೆಗೋಮಿ ಆತ್ಮ ಅವನನ್ನು ತಡೀತದೆ. ಅದೇ ಸಿಟ್ಟಲ್ಲಿ ಅವನು ಆತ್ಮನ ಹುಡುಕ್ಬೇಕಂತ ರೂಮ್ನ ಪ್ರತಿಯೊಂದು ಮೂಲೆಯ ಫೋಟೋ ತೆಗಿತಾನೆ. ಆದರೆ ಯಾವ ಫೋಟೋದಲ್ಲೂ ಕೂಡ ಅವಳು ತೋರಿ ಬರುವುದಿಲ್ಲ. ಕೋಪದಲ್ಲಿ ಅವನು ಕ್ಯಾಮರಾನ ನೆಲಕ್ಕೆ ಬಿಸಾಡ್ತಾನೆ. ಅದು ಅವನದೇ ಫೋಟೋನ ಕ್ಲಿಕ್ ಮಾಡ್ತದೆ. ಆ ಫೋಟೋನ ಚೆಕ್ ಮಾಡಿದಾಗ ಅವನಿಗೆ ಶಾಕ್ ಆಗಿ ಹೋಗ್ತದೆ. ಯಾಕಂದರೆ ಮೆಗೋಮಿ ಅವನ ಭುಜದ ಮೇಲೆ ನೀವು ಕೂತಿರ್ತಾಳೆ. ಬೆನ್ಗೆ ತನ್ನ ಭುಜದ ನೋವಿನ ನೆನಪಾಗುತ್ತೆ. ಅದಲ್ಲದೆ ವೇಟ್ ಚೆಕ್ ಮಾಡಿದಾಗ ಡಬಲ್ ಆಗಿ ತೋರಿಸಿತ್ತು ಅಂತ ಅವನಿಗೆ ಈಗ ಗೊತ್ತಾಗ್ತದೆ. ತನ್ನ ಭುಜಕ್ಕೆ ಎಲೆಕ್ಟ್ರಿಕ್ ಶಾಕ್ ಹೊಡ್ಕೊಂಡು ಅವಳನ್ನು ಇಳಿಸೋಕೆ ಪ್ರಯತ್ನ ಪಡ್ತಾನೆ. ಆದರೆ ಆಗೋದಿಲ್ಲ, ಅದರಿಂದ ಅವನು ಮೆಂಟಲ್ ಆಗ್ತಾನೆ. ಲಾಸ್ಟ್ ಸೀನಲ್ಲಿ ಬೆನ್ ಮೆಂಟಲ್ ಆಸ್ಪತ್ರೆಯ ಬೆಡ್ ಮೇಲೆ ಕೂತಿರೋದನ್ನು ತೋರಿಸ್ತಾರೆ. ಹಾಗೆ ಅಲ್ಲಿರೋ ರೂಮ್ನ ಗ್ಲಾಸಲ್ಲಿ ಅವನ ಬಿಂಬನ ತೋರಿಸ್ತಾರೆ. ಅಲ್ಲಿ ಮೆಗೋಮಿ ಆತ್ಮ ಅವನ ಭುಜದ ಮೇಲೆ ಇನ್ನೂ ಕೂತಿರೋದು ನಮಗೆ ತೋರ್ತದೆ. ದಟ್ ಮೀನ್ಸ್ ಅವನು ಸಾಯುವವರೆಗೂ ಅವಳು ಅವನನ್ನು ಬಿಡುವುದಿಲ್ಲ. ಆ್ಯಂಡ್ ಇಲ್ಲಿಗೆ ಮೂವಿ ಎಂಡ್ ಆಗ್ತದೆ. ಇದಿಷ್ಟು ಇವತ್ತಿನ ವಿಡಿಯೋ.
ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.